ओम नीलांजना समाभासम रविपुत्रम यमाग्रजम छायामार्तांड संभूतम तम नमामि शनेश्चरम ओम शम शनेश्चराय स्वाहा। नमस्कार स्नेहितरे, ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ನಿಂದ ಆತ್ಮೀಯವಾದಂಥ ಸ್ವಾಗತ. ಇವತ್ತು ಜನ ಎದುರ್ತಕ್ಕಂಥದ್ದು ಒಂದೇ ಒಂದು ಗ್ರಹಕ್ಕೆ, ಯಾವ ಗ್ರಹ? ಶನಿ ಗ್ರಹಕ್ಕೆ. ಏನಾದರೂ ಒಂದು ಸಮಸ್ಯೆ ಬರೋಕ್ಕಿಲ್ಲ, ಶನಿ ಎಗಲೇರಿದನಪ್ಪ ಸಮಸ್ಯೆ, ಶನಿ ಸಾಡೆ ಸಾತ್ ನಡೀತಿದೆಯಪ್ಪ, ಎಳ್ಳು ಬತ್ತಿ ಹಚ್ಚು ಅಥವಾ ಎಳ್ಳನ್ನು ದಾನ ಮಾಡು. ಹಾಗೆ ಶನಿ ಯಾವುದೇ ಒಂದು ನೋಡಿ, ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಸರಿಯಾದಂಥ ಸಬ್ಜೆಕ್ಟನ್ನು ತಿಳ್ಕೊಳ್ಳದಲೆ ಕಷ್ಟಗಳು ಬರ್ತಾ ಇದೆ ಎಂದ ಕ್ಷಣಕ್ಕೆ ನಿಮಗೆ ಶನಿಯನ್ನು ಹೊಣೆ ಮಾಡ್ತೀನಿ. ಶನಿ ಇರ್ತಕ್ಕಂಥ ಸ್ಥಾನಮಾನವನ್ನು ಯಾರೂ ನೋಡೋದಿಲ್ಲ. ನಿಮಗೆ ಯೋಗಕಾರಕನೋ, ಹಾಗೆ ಬಾಧೆಯನ್ನು ಕೊಡ್ತಾ ಇದ್ದಾನೋ, ಯಾವ ಯಾವ ಲಗ್ನದವರಿಗೆ ಶನಿ ಯೋಗವನ್ನು ತಂದುಕೊಡುತ್ತೆ ಅದೆಲ್ಲ ಬಿಡಿ, ಸೆಕೆಂಡ್ರಿ. ನೀವು ಶನಿಯನ್ನು ನಮ್ಮ ಕಾಲಪುರುಷನ ಕುಂಡಲಿಯಲ್ಲಿ ನೋಡಿದಾಗ ಶನಿ 10 ಮತ್ತು 11ನೇ ಮನೆ. ಶನಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದ್ರೆ 2.5 ವರ್ಷಗಳು ಬೇಕು, ಕೆಲವೊಂದ್ಸರಿ 2.75 ವರ್ಷವೂ ಕೂಡ ಆಗ್ತದೆ. 2.5 ವರ್ಷಗಳು ನಿಮಗೆ ಫಲಗಳು ಯಾವ ರೀತಿ ಇದೆ, ಕಷ್ಟಗಳಿದೆಯಾ, ಮ್ಯಾಕ್ಸಿಮಮ್ ಕಷ್ಟಗಳು ನಿಧಾನಕ್ಕೆ ಇರುತ್ತೆ. ಸುಖಗಳಿದೆಯಾ, ಮ್ಯಾಕ್ಸಿಮಮ್ ಸುಖಗಳು ನಿಧಾನಕ್ಕೆ ಇರುತ್ತೆ. ಯಾಕೆಂದರೆ ಶನಿ ದಶ ಮಹಾದಶ ಶನಿಯನ್ನು ನೋಡಿದಾಗ 19 ವರ್ಷಗಳ ಕಾಲ ಶನಿ ಮಹಾದಶ ಇರುತ್ತೆ. ಶನಿ ಯೋಗ ಕಾರಕ 10 ಮತ್ತು 11ನೇ ಮನೆಯಲ್ಲಿ ನಿಮಗೆ ಯೋಗವನ್ನು ತಂದುಕೊಡುತ್ತೆ. ಶನಿ ಅದೇ 10ನೇ ಅಧಿಪತಿ 9ರಲ್ಲಿ ಕೂತಾಗ ವಿಪರೀತ ರಾಜಯೋಗವನ್ನು ತಂದುಕೊಡುತ್ತೆ, ರಾಜಯೋಗದ ಜಾತಕ ಆಗುತ್ತೆ. ವೃಷಭ ಲಗ್ನ ಹಾಗೆ ಮಿಥುನ ಲಗ್ನಕ್ಕೆ ಯೋಗ ಕಾರಕ ಶನಿ ಆಗುತ್ತೆ, ನೀವು ತಲೆಯಲ್ಲಿ ಇಟ್ಕೋಬೇಕು. ತುಲಾ ಲಗ್ನಕ್ಕೆ ಯೋಗ ಕಾರಕ ಶನಿ ಆಗುತ್ತೆ. 5 ಮತ್ತು 4 ಮತ್ತು 5ರ ಅಧಿಪತಿ ಆಗುತ್ತೆ, ಅಲ್ಲೂ ಕೂಡ ಶನಿಯನ್ನು ನಾವು ಸಮಸ್ಯೆಗಳು ಬಂದಿದೆ, 7.5 ಬಂದಿದೆ. 7.5 ಅಂದರೆ ಹೇಳ್ತೀನಿ ಏನು ಅಂತ ವಿಚಾರವಾಗಿ ಕೊನೆವರೆಗೂ ನೋಡ್ತಾರೆ. ಈ ತುಲಾ ಲಗ್ನಕ್ಕೂ ಕೂಡ ಯೋಗ ಕಾರಕ ಶನಿ ಆಗುತ್ತೆ. 4 ಮತ್ತು 5ರ ಅಧಿಪತಿ ಆ ಬೈ ಚಾನ್ಸ್ 5ರ ಅಧಿಪತಿ ನಿಮಗೆ ಏನಾದರೂ ಶನಿ 4ನೇ ಮನೆಯಲ್ಲಿ ಕೂತಾಗ ಅದು ರಾಜಯೋಗವನ್ನು ತಂದುಕೊಡುತ್ತೆ. ದಿ ಮೋಸ್ಟ್ ಇಂಪಾರ್ಟೆಂಟ್ ಜಾತಕಗಳು ತುಲಾ ಲಗ್ನದವ್ರಿಗೆ ಕೊಡುತ್ತೆ. ಅದೇ ನೀವು ವೃಷಭ ರಾಶಿಗೆ ತಗೊಂಡ್ರೆ ವೃಷಭ ರಾಶಿಗೆ 10 ಮತ್ತು 11ರ ಅಧಿಪತಿ ಆಗುತ್ತೆ, ಸಾರಿ 9 ಮತ್ತು 11ರ ಅಧಿಪತಿ ಆಗ್ತದೆ. ಅದೇ ಗ್ರಹ ಏನಾದರೂ 9ನೇ ಮನೆಯಲ್ಲಿ ಅಥವಾ 10ನೇ ಮನೆಯಲ್ಲಿ ಅದೇ ಗ್ರಹ ಕೂತಿದ್ರೆ ಅಲ್ಲೂ ಕೂಡ ನಿಮಗೆ ರಾಜಯೋಗವನ್ನು ದಶ ಕೊಡುತ್ತೆ. ಅದರಲ್ಲಿ ಎಷ್ಟು ಕೇಂದ್ರ ಸ್ಥಾನದಲ್ಲಿ ಕೂತಿದೆ ಅಂದರೆ ನೀವು ಮಹಾರಾಜನ ಥರ ಇದ್ದೇ ಇರ್ತೀರ. ಇದನ್ನು ಬಿಟ್ಟು ಸಾಡೆ ಸಾತಿ ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಮಾಡಿ ಇಡೀ ಅವರ ಶನಿಯನ್ನು ಸಪ್ರೆಸ್ ಮಾಡೋದ್ರಿಂದ ನಿಮ್ಮ ಅಮೋಘವಾದಂಥ ಕ್ಷಣಗಳನ್ನು ನೀವೇ ಹಾಳು ಮಾಡ್ಕೊಳ್ತೀರ. ಶನಿ ಪರಮಾತ್ಮ, ಶನಿನ ತಪ್ಪಾಗ್ಬೋದು, ಕ್ಷಮಿಸ್ಬೇಕು. ಆ ಶನಿ ಪರಮಾತ್ಮ ಎಲ್ಲರಿಗೂ ಕೂಡ ಕಷ್ಟಗಳನ್ನು ಕೊಟ್ಟೇ ಕೊಡ್ತಾನೆ. ನೀವು ಶನಿ ಪರಮಾತ್ಮನನ್ನು ಹೋಲಿಸೋದು ಬೇವಿನ ಮರಕ್ಕೆ. ಬೇವಿನ ಮರ ನಿಮಗೆ ಆರೋಗ್ಯದ ಆಗರ ಅಂದರೆ ತಪ್ಪಾಗೋದಿಲ್ಲ. ಬೆನಿ ಕಹಿಯನ್ನು ಕೊಡುತ್ತೆ, ಆದರೆ ನಿಮಗೆ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ತಂದುಕೊಡುತ್ತೆ. ಬೇವಿನ ಮರದ ನೆರಳಲ್ಲಿ ಅಥವಾ ಬೇವಿನ ಮರದ ಕೆಳಗಲ್ಲೇ ಕೂತಾಗ ನಿಮಗೆ ಆರೋಗ್ಯ ವೃದ್ಧಿಯನ್ನು ಆಗ್ತಕ್ಕಂಥ ಗ್ರಹವನ್ನು ನಾವು ಹಾಳು ಮಾಡಿಕೊಟ್ಟಿದ್ದೀವಿ. ಇವತ್ತು ಜಗತ್ತಲ್ಲಿ ಹೊಡೆದು ದುಡ್ಡು ಮಾಡ್ತಕ್ಕಂಥದ್ದು ಜಾಸ್ತಿ. ಶನಿ ದಶಾ ನಡೀತಾ ಇದ್ದಾಗ ನಿಮಗೆ ಯಾವ ಮನೆಯಲ್ಲಿದೆ ನೋಡಬೇಕಾಗುತ್ತೆ, ಯಾವ ಮನೆಯಲ್ಲಿದೆ. ಈ ಲಗ್ನಗಳಿಗೆ ಸಂಬಂಧಪಟ್ಟಂಥ ಮೇಷಲಗ್ನಕ್ಕೂ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. 10 ಮತ್ತು 11ರ ಅಧಿಪತಿ ಆಗುತ್ತೆ ನಾವು ಮೇಷಲಗ್ನಕ್ಕೆ. ಯಾಕೆಂದರೆ ಮೇಷ ಮತ್ತು ಕುಜ, ಅಯ್ಯೋ ಅವರು ಡೆಡ್ಲಿ ಅಗೇನೆಸ್ಟು, ಅವರು ವಿರುದ್ಧವಾದಂಥದ್ದು ಶತ್ರುಗಳು, ಸಮಸ್ಯೆಗಳನ್ನು ಅಲ್ಲೂ ಕೂಡ ಭಾಳಷ್ಟು ತುಂಬ ಸಿಗ್ನಿಫಿಕೆನ್ಸನ್ನು ತಂದುಕೊಡುತ್ತೆ. ಮೇಷ ಲಗ್ನದವ್ರಿಗೂ, ವೃಷಭ ಲಗ್ನದವ್ರಿಗೂ, ತುಲಾ ಲಗ್ನದವ್ರಿಗೂ, ಈ ಮಿಥುನ ಲಗ್ನದವ್ರಿಗೂ ಕೂಡ ಮ್ಯಾಕ್ಸಿಮಮ್ ವೆರಿ 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 ಗುಡ್ ಆಗಿರುತ್ತೆ. ಈ ನಮಗೆ 7.5 ಅಂದರೆ ಏನು ಅಂತ ಜನಗಳಿಗೆ ಗೊತ್ತಿಲ್ಲ. ನಿಮಗೆ ಒಂದು ರಾಶಿಯಿಂದ ನೋಡಿ, 7.5 ಸಿಂಪಲಾಗಿ ಹೇಳ್ತೀನಿ ನಿಮಗೆ. ಒಂದು ರಾಶಿಯಿಂದ ರಾಶಿ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಮ್ಮದು ಧನುರಾಶಿ ಇದೆಯಾ? ಧನುರಾಶಿ ಆಗಿದ್ದಾಗ ಧನುರಾಶಿಯ ಮುಂದಿನ ಮನೆ ಮಕರ ರಾಶಿ, ಹಿಂದಿನ ಮನೆ ಬಂದು ವೃಶ್ಚಿಕ ರಾಶಿ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಶನಿ ಇದ್ದಾಗ ಅದನ್ನು 7.5 ಅಂತ ಕರೀತಾರೆ. ಹಾಗೆ ಮಕರ ರಾಶಿಯಲ್ಲಿ ಶನಿ ಇದ್ದಾಗ ಧನುರಾಶಿಯವರಿಗೆ 7.5 ಅಂತ ಕರೀತಾರೆ. ಹಾಗೆ ಧನುರಾಶಿಯಲ್ಲಿದ್ದರೂ ಕೂಡ ಅದನ್ನು 7.5 ಅಂತ ಕರೆದ್ರು. 7.5 ಅಂದರೆ ಅರ್ಥ ಆಗಿರ್ಬೇಕು ನಿಮಗೆ, 7.5 ವರ್ಷಗಳ ಕಾಲ.
ಎರಡುವರೆ 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 ಆ ಮೂರು ರಾಶಿಯ ಸಂಚಾರವನ್ನು ನೋಡಿಕೊಂಡು ಧನುರಾಶಿಯವರಿಗೆ ಸಾಡೆ ಸತಿ ನಡೀತಿದೆ ಎಳ್ಳು ಬತ್ತಿ ಹೆಚ್ಚು ಎಳ್ಳಿನ ಶನಿಯನ್ನು ಶಾಂತಿ ಮಾಡಿಸ್ಕ ತಿಲ ಓಮ ಮಾಡಿಸ್ಕ ತಲೆ ಹರಟೆ ಮಾಡಿಸ್ಕೋ ದಯಮಾಡಿ ಕೆಟ್ಟ ವರ್ಡನ್ನು ಬಳಸ್ತಾ ಇದ್ದೀನಿ ಯಾಕೆಂದರೆ ಸಿಟ್ಟು ಬರುತ್ತೆ ಸರಿಯಾದಂಥ ರೀತಿಯಲ್ಲಿ ನಿಮಗೆ ಡಯಾಗ್ನೈಸ್ ಮಾಡಿದಲೇ ಯಾವುದೋ ಒಂದು ಕಾಯಿಲೆಗೆ ಯಾವುದೋ ಒಂದು ಮಾತ್ರೆ ಕೊಡೋದು ಅದು ರಾಂಗ್ ಕಾನ್ಸೆಪ್ಟ್ 100% ರಾಂಗ್ ಕಾನ್ಸೆಪ್ಟ್ ಆಗುತ್ತೆ. ಯೋ ನೋಡಿ, ಕರ್ಮ ಫಲದಾತ, ನಿಮ್ಮ ಕರ್ಮ ಒಳ್ಳೆದಿತ್ಯ, ಮ್ಯಾಕ್ಸಿಮಮ್ ನಿಮಗೆ ಏನು ಮಾಡಿದ್ರು ನಿಮಗೆ ಶನಿ ಒಳ್ಳೇದು ಮಾಡೇ ಮಾಡುತ್ತೆ. ಅದಕ್ಕೆ ಏನೇನೋ ಸಮಸ್ಯೆಗಳನ್ನು ಹೇಳಿ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿ ಶನಿ ನಿಮಗೆ ಕೆಟ್ಟದ್ದನ್ನು ಏನು ಮಾತೆತ್ತಿರೇ ಸಾಡೆ ಸತಿ ಇದೆ ಧನುರಾಶಿಯವ್ರಿಗೆ, ಮಕರ ರಾಶಿಯವ್ರಿಗೆ, ಹಾಗೆ ಕುಂಭರಾಶಿಯವ್ರಿಗೆ ಸಾಡೆ ಸತಿ. ಇನ್ನು 7.5 ವರ್ಷ ಏನು ನಂದು ಕುಂಭರಾಶಿ, ಐ ಆಮ್ ದ ಸೂಪರ್ ಮ್ಯಾನ್, ಚೆನ್ನಾಗಿದ್ದೀನಲ್ವಾ, ಏನಾಗಿದೆ? ನೆವರ್. ನೋಡಿ, ಅವರವರ ಕರ್ಮಗಳು ಅನ್ನೋದಕ್ಕಿಂತ ದಿ ಮೋಸ್ಟ್ ಇಂಪಾರ್ಟೆಂಟ್ ಲಗ್ನ ಆಗುತ್ತೆ. ರಾಶಿ ಹೋಗಿ ನೋಡಿ ಕಷ್ಟಗಳು ಬರ್ತಾ ಇದೆ, ಮದುವೆಗಳು ಆಗ್ತಿಲ್ಲ, ಸಾಡೆ ಸಾತಿ ಇದೆಯಮ್ಮ, ಇದನ್ನು ಮಾಡ್ಕೊಳ್ಳಮ್ಮ, ಏನಾದರೂ ಒಂದು ಹೇಳೇ ಇರ್ತಾರೆ. ಹಾಗಾಗಿ ಶನಿಯನ್ನು ನೋಡಿ, 7 ಗಂಟೆ ಏನಾದರೂ ಹಚ್ಚುತ್ತಾ ಇದ್ದೀರಾ ಅಂದರೆ ನಿಮ್ಮ ಪರಮಾವಧಿಯ ಕಾಲ ಅಂತಲೇ ಅಂದ್ಕೊಂಡ್ರೆ ತಪ್ಪಾಗೋದಿಲ್ಲ. ಎಳ್ಳು ಬತ್ತಿ ಶನಿ ದೇವಸ್ಥಾನದಲ್ಲಿ ಸುಡ್ತಾ ಇದ್ದೀರಾ, ಗೊತ್ತಿಲ್ಲದಲ್ಲೇ ಈ ಕೆಲಸ ಮಾಡ್ತಾ ಇರೋದ್ರೆ ನಿಮ್ಮ ನಿಮ್ಮ ಅಂಶವನ್ನು ನೀವೇ ಕಳ್ಕೊಳ್ತಾ ಇದ್ದೀರಾ, ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯೋಚನೆ ಮಾಡಿ, ಎಳ್ಳು ಬತ್ತಿ ಹಚ್ಚುತ್ತಾ ಇದ್ದೀರಾ ಅಂದರೆ 100 ಸಾರಿ ಯೋಚನೆ ಮಾಡಿ ಎಳ್ಳು ಬತ್ತಿ ಹಚ್ಚಬೇಕಾಗುತ್ತೆ. ಒಳ್ಳೆಯ ರೀತಿಯಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಿ ಸರಿಯಾದಂಥ ಜ್ಯೋತಿಗಳ ತೋರಿಸಿ ಎಳ್ಳು ಬತ್ತಿ ಹಚ್ಚಬೇಕೋ ಬೇಡವೋ ಅಥವಾ ಅಂಶವನ್ನು ತಗೋಬೇಕಾ, ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೆ ಶನಿ ಚೆನ್ನಾಗಿರುತ್ತೋ ಎಳ್ಳುಂಡೆ ತಿಂತ ಬಂದರೆ ಇನ್ನೂ ಎನರ್ಜೈಸ್ ಜಾಸ್ತಿ ಆಗುತ್ತೆ. ಶನಿಯನ್ನು ಧ್ಯಾನ ಮಾಡೋದ್ರಿಂದ ಎನರ್ಜಿ ಜಾಸ್ತಿ ಆಗುತ್ತೆ. ಶನಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಅಭಿವೃದ್ಧಿಯ ಕಾಲ ಬರುತ್ತೆ. ಈಶ್ವರನ ಧ್ಯಾನ ಮಾಡೋದ್ರಿಂದ ಅಭಿವೃದ್ಧಿಯ ಕಾಲ ಬರುತ್ತೆ. ಈ ಸಾಡಸಾತಿ ಅಂತ ಒಂದೇ ಒಂದು ಕಾನ್ಸೆಪ್ಟ್ ಖಂಡಿತವಾಗಿಯೂ ಯಾವ ಪರಾಶಾರ ಮುನಿಗಳು ಸಾಡೆಸಾತಿ ಅಂತ ಬರದೇ ಇಲ್ಲ. ಇದು ಉತ್ತರ ಪ್ರದೇಶದಿಂದ ಬಂದಿರತಕ್ಕಂಥದ್ದು, ಆ ಕಡೆ ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಂದು ಪಿಡುಗಿದು. ಯಾರು ಕೂಡ ಸಾಡೆಸಾತಿ ಶನಿಯನ್ನು ವ್ಯಾಖ್ಯಾನ ಮಾಡಿಲ್ಲ. ಸಾಡೆಸಾತಿ ಶನಿ ಇದ್ದಾಗ ಯೋಗವನ್ನು ತಂದುಕೊಡ್ತಕ್ಕಂಥ ನಮ್ಮ ಕರ್ಮಕ್ಕೆ ಗುಡ್ ಒಳ್ಳೆಯದನ್ನೇ ತಂದುಕೊಡ್ತಕ್ಕಂಥದ್ದು 10 ಮತ್ತು 11 ಲಾಭಸ್ಥಾನದಲ್ಲಿ ಇರತಕ್ಕಂಥ ಶನಿ ನಮಗೆ ಮ್ಯಾಕ್ಸಿಮಮ್ ಒಳ್ಳೇದು ಮಾಡುತ್ತೆ. ಶನಿದಶ ಯಾವುದಲ್ಲಿದೆಯೇ ಸಮಸ್ಯೆಗಳೆಲ್ಲ, ಏಕೆಂದರೆ ಶನಿ ಸಂಚಾರ ಮಾಡ್ತಕ್ಕಂಥದ್ದು ಭಾಳ ಸ್ಲೋ ಅಲ್ವಾ, ಸರಿಸುಮಾರು ಅದು ಸ್ಪಿನ್ ಆಗೋಕ್ಕೆ ಒಂದು ಅದರ ಪರಿಭ್ರಮಣೆಯಲ್ಲೇ ಸ್ಪಿನ್ ಆಗೋದಕ್ಕೆ ತುಂಬ ವರ್ಷಗಳನ್ನು ತಗೊಳುತ್ತೆ. ಅಂಥ ಶನಿ ನಮಗೆ ಕಷ್ಟಗಳನ್ನು ಕೊಡ್ತಾ ಇದ್ದಂದರೆ ಮ್ಯಾಕ್ಸಿಮಮ್ ಇದೆ, ಯಾಕೆಂದರೆ ನಿಧಾನಕ್ಕೆ ಬರುತ್ತೆ, ಅದರ ಕಾರಕತ್ವವೇ ನಿಧಾನ. ಆ ನಿಧಾನ ಆಗಿದ್ದಾಗ ನಮಗೆ ಕಷ್ಟಗಳಿದೆಯಾ, ಯಾವ ಲಗ್ನ ಇದೆಯೇ, ಲಗ್ನ ನೋಡ್ಕೋಬೇಕಾಗುತ್ತೆ. ನಿಮಗೆ ಅದರ ಅಂಶಗಳನ್ನು ಹೇಗೆ ಶನಿಯ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಒಂದೇ ಒಂದು ದೇವತೆ ಶನಿ, ಒಂದೇ ದೇವತೆಗೆ ಮಾತು ಕೇಳೋದು, ಇನ್ಯಾವ ದೇವತೆಗಳಿಗೂ ಮಾತು ಕೇಳೋದಿಲ್ಲ. ಈಶ್ವರನ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಈಶ್ವರನಿಂದ ಮಾತ್ರ ಶನಿ ಸಾಂತ್ವನಗೊಳ್ತಾನೆ ಬಿಟ್ಟರೆ ಇನ್ನು ಯಾವ ಗ್ರಹ ಯಾವ ಒಂದು ವಿಚಾರವಾಗಿ ಪ್ರಾರ್ಥನೆ ಮಾಡಿದ್ರು ಬಿಡೋದಿಲ್ಲ. ಈ ಶನಿ ಯಾವ ಸ್ಥಾನದಲ್ಲಿದೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಳ್ಳು ಬತ್ತಿ ಸುಡ್ತಾ ಇದ್ದೀರಾ, ದಯಮಾಡಿ ಅದನ್ನು ರಾಂಗ್ ಕಾನ್ಸೆಪ್ಟ್ ಸುಡಕ್ಕೆ ಹೋಗಬೇಡಿ. ನೋಡ್ಕೊಳ್ಳಿ ಜಾತಕವನ್ನು, ಮಾಡಬೇಕಾ, ಯಾವ ರೀತಿಯಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕಾ, ಶನಿಯ ಧ್ಯಾನ ಮಾಡೋದ್ರಿಂದ ಅಥವಾ ಈಶ್ವರನ ಧ್ಯಾನ ಮಾಡೋದ್ರಿಂದ, ಈಶ್ವರನ ಮಂತ್ರಗಳನ್ನು ಹೇಳೋದ್ರಿಂದ, ಶನಿಯ ಕವಚಗಳ ಮಂತ್ರಗಳನ್ನು ಹೇಳೋದ್ರಿಂದ ನಿಮಗೆ ಬರ್ತಕ್ಕಂಥ ಶನಿಯಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಬಿಟ್ಟು ಸಾಡೆ ಸತಿ ಇದೆ, ಈ ರಾಶಿ ಸಾಡೆ ಸತಿ ಬರುತ್ತೆ, ಈ ರಾಶಿಯವರಿಗೆ ಸಾಡೆ ಸತಿ ಬರುತ್ತೆ, ಮತ್ತು ಮುಂದಿನ ವರ್ಷಗಳ ಕಾಲ ಮೀನರಾಶಿಯವರಿಗೆ ಇನ್ನು ಬರ್ತೀನಿ, ಮ್ಯಾಕ್ಸಿಮಮ್ ಬರ್ತೀನಿ, ಮೀನರಾಶಿಯವರಿಗೆ ಸಾಡೆ ಸತಿ ಹೇಳ್ತಾರೆ. ಈ ಆಮೇಲಿಂದ ಧನುರಾಶಿಯವ್ರಿಗಂತೂ ಹೋಗೋದೇ ಇಲ್ಲ ಇನ್ನು, ಅದು ಹೋಗೋದೇ ಇಲ್ಲ. ಧನುರಾಶಿಯವರು ಯಾರೂ ಚೆನ್ನಾಗಿ ಇಲ್ಲವೇ ಇಲ್ಲ ಹಂಗಾದ್ರೆ ಪ್ರಪಂಚದಲ್ಲಿ. ಹಾಗಾಗಿ ಈ ರೀತಿಯಾದಂಥ ಸಮಸ್ಯೆಗಳನ್ನು ಮಾಡ್ಕೋಬೇಡಿ, ದಯಮಾಡಿ ಕ್ಷಮಿಸಿ. ಇದು ತಮಾಷೆಯ ವಿಚಾರಗಳಲ್ಲ, ಇದು ಭಾಳಷ್ಟು ಮಂದಿಗಳಿಗೆ ಗೊತ್ತಿಲ್ಲ. ಆ ಮಂದಿಗೆ ಗೊತ್ತಿರತಕ್ಕಂಥವ್ರು ಕೆಲವೇ ಜನಗಳಿದ್ದಾರೆ. ಆ ಕೆಲವೇ ಜನಗಳು ಸರಿ ನಮ್ಮ ಮಾರ್ಕೆಟಿಗೆ ಬರೋದಿಲ್ಲ, ಬರೀ ಕೆಟ್ಟದ್ದನ್ನೇ ತುಂಬತಕ್ಕಂಥವರು ಮಾರ್ಕೆಟಲ್ಲಿದ್ದಾರೆ, ಬಡಿದು ತಿಂತಕ್ಕಂಥವ್ರು ಮಾರ್ಕೆಟಲ್ಲಿದ್ದಾರೆ. ದಯಮಾಡಿ ಅವ್ರ ಹತ್ರ ಹೋಗ್ಬೇಡಿ, ದಯಮಾಡಿ ಹೋಗ್ಬೇಡಿ. ಸುಮ್ಮನೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ತಂದುಕೊಳ್ತೀರಾ, ಪರಿಹಾರ ಸಿಗ. ನೋಡಿ, ಹಣೆ ಬರವನ್ನು ಯಾರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ, ದೇವರ ಕೈಲಿಂದಲೂ ಸಾಧ್ಯ ಇಲ್ಲ. ಅನುಭವಿಸ್ಬೇಕು ಅಷ್ಟೇ. ಅದನ್ನು ಬಿಟ್ಟು ಪರಿಹಾರ ಮಾಡ್ಕೊಂಡು ಚೆನ್ನಾಗಿರ್ತೀನಿ, ದುಡ್ಡು ಹಾಳು ಮಾಡ್ಕೊಂಡು ಮನೆ ಮಠ ಮಾಂಗಲ್ಯಗಳನ್ನು ಮಾರಿ ತರ್ತಾರೆ ದುಡ್ಡು, ಹಂಗೆ ನಿಮಗೆ ಗೊತ್ತಿರ್ಬೋದು. ಮಾಂಗಲ್ಯಗಳನ್ನು ಮಾರಿ ತಂದು ಪರಿಹಾರ ಮಾಡಿಕೊಡಿ ಅಂತ ಬರ್ತಾರೆ. ಇದೆಲ್ಲ ಬೇಕಾ ನಮಗೆ, ಈ ಪಾಪಗಳು ಬೇಕಾ? ದಯಮಾಡಿ ಈ ರೀತಿಯಾದಂಥ ವಿಚಾರಗಳನ್ನು ನೀವು ಹೇಳೋದು ಆಗಲಿ, ಗಣನೆಗೆ ತಗೊಳ್ಳೋದು ನಿಷಿದ್ಧ ಮಾಡ್ಕೊಳ್ಳಿ. ಶನಿ ಯಾವತ್ತೂ ಒಳ್ಳೇದು ಮಾಡೇ ಮಾಡ್ತಾನೆ.
ಆ ರೀತಿಯಾದಂತ ಪರಿಹಾರಗಳನ್ನು ಬಿಟ್ಟು ಸುಲಲಿತವಾದಂತ ಸಮಸ್ಯೆಗಳನ್ನು ಹೇಗೆ ಹೋಗಲಾಡಿಸಬೇಕು ಶನಿ ಮ್ಯಾಕ್ಸಿಮಮ್ ಕೊಡುತ್ತೆ ಒಳ್ಳೆಯ ನಡತೆಯನ್ನು ಶನಿ ಕೇಳುತ್ತೆ ಒಳ್ಳೆಯ ಕರ್ಮಗಳನ್ನು ಶನಿ ಕೇಳುತ್ತೆ ಅದು ಬಿಟ್ಟು ತುಂಬ ಕೆಟ್ಟ ಕೆಲಸ ಮಾಡಿದ್ರು ಮ್ಯಾಕ್ಸಿಮಮ್ ಶನಿ ನಿಮಗೆ ಸಾಡೆ ಸಾತ್ಯ ಗರಗೋರವಾದಂತ ಕಷ್ಟಗಳನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನಾ ಸುಖಿನೋ ಭವಂತು.